ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 26ನೇ ಪದ್ಯ. ಆ ಪದ್ಯ ಹೀಗಿದೆ: ನಿಮ್ಮೀನಾಲ್ವರೊಳವರು ಇಮ್ಮಿಡು ಕಲ್ವೇಡ ಮಕ್ಕಳೊಳ ಮಕ್ಕಳರನಗೈವರ್ ತಮ್ಮೊಳಗೆ ಸವೈವರೊಳಂ ನಾಮಾಣದೆ ಬಕನ ಬಾರಿಗೆ ಓರ್ವನ ನೀವೆಂ. ಇದನ್ನು ಬಿಡಿಸಿ ಹೀಗೆ ಓದಬೇಕು: ನಿಮ್ಮ ಈ ನಾಲ್ವರೊಳ್ ಒರು ಇಂ ಮಿಡುಕಲ್ ವೇಡ ಮಕ್ಕಳು ಒಳರು ಎನಗೆ ಐವರು ತಮ್ಮೊಳಗೆ ಎಸೆವ ಐವರೊಳಂ ನಾವು ಮಾಡದೆ ಬಕನ ಬಾರಿಗೆ ಓರ್ವನಂ ಇವೆ. ಕುಂತಿ ಹೀಗೆ ಹೇಳ್ತಾಳೆ: ನಿಮ್ಮ ಈ ನಾಲ್ವರಲ್ಲಿ ಅಂದರೆ ನೀನು ನಿನ್ನ ಧರ್ಮಪತ್ನಿ ಮಗಳು ಮತ್ತು ಮಗ ಈ ನಾಲ್ವರಲ್ಲಿ ಒರ್ವರು ಇಂ ಮಿಡುಕಲ್ ವೇಡ ಇನ್ನು ಈ ವಿಷಯವಾಗಿ ನಡುಗುವುದು ಬೇಡ ಅಂದರೆ ಶೋಕದಿಂದ ನಡುಗುವುದು ಬೇಡ ಮಿಡುಕಲ್ ಬೇಡ ನಡುಗುವುದು ಬೇಡ. ಮಕ್ಕಳು ಒಳರು ನನಗೆ ಐವರು ನನಗೆ ಐದು ಮಂದಿ ಮಕ್ಕಳು ಇದ್ದಾರೆ ತಮ್ಮೊಳಗೆ ಎಸವ ಐವರೊಳಂ ನನ್ನಲ್ಲಿ ಇರುವಂತಹ ಐವರಲ್ಲಿ ಐದು ಜನರಲ್ಲಿ ನಾಂ ಮಾಡದೆ ನಾನು ತಡೆಯದೆ ಬಕನ ಬಾರಿಗೆ ಒರ್ವನಂ ಇವೆ ನಾನು ತಡ ಮಾಡದೆ ಈಗಲೇ ಬಕನ ಸರದಿಗೆ ಒಬ್ಬ ಮಗನನ್ನು ಕೊಡುತ್ತೇನೆ ಬಲಿಯಾಗಿ ಅಥವಾ ಆಹುತಿಯಾಗಿ ಅಂತ ಹೇಳ್ತಾಳೆ.